ಸ್ನೇಹಿತರೆ ನಮಸ್ಕಾರ. ಮೊನ್ನೆಯಷ್ಟೇ ಪ್ರೇಮಿಗಳ ದಿನಾಚರಣೆ ನಡೆದಿದೆ. ಪ್ರತಿ ವರ್ಷ ಪ್ರೇಮಿಗಳ ದಿನ ಬಂತಂದರೆ ಅವತ್ತು ಒಂದು ಸುಳ್ಳು ಸುದ್ದಿ ವೈರಲ್ ಆಗ್ತಾನೇ ಇರ್ತದೆ. ಅದೇನೆಂದರೆ, ಫೆಬ್ರವರಿ 14ರಂದು ಬ್ರಿಟಿಷರು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರನ್ನು ಗಲ್ಲಿಗೇರಿಸಿದ್ರು, ಅದು ಹುತಾತ್ಮರ ದಿನ ಅಂತ ಬಲಪಂಥೀಯ ಸಂಘಟನೆಗಳು ಫೇಕ್ ನ್ಯೂಸ್ನ ಹರಿಬಿಡ್ತಾನೇ ಇರ್ತಾರೆ. ಆದರೆ ಸತ್ಯ ಏನಪ್ಪ ಅಂತಂದರೆ, ಭಗತ್ ಸಿಂಗ್ ಮತ್ತು ಸಂಗಾತಿಗಳನ್ನು ಬ್ರಿಟಿಷರು ಗಲ್ಲಿಗೇರಿಸಿದ್ದು 1931ರ ಮಾರ್ಚ್ 23ರಂದು. ಇನ್ನು ಅಯೋಧ್ಯೆಯಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳನ್ನು ಕೊಟ್ಟರೆ 5 ರೂಪಾಯಿ ಸಿಗುತ್ತೆ ಅಂತ ಕೂಡ ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಇನ್ನೊಂದು ವಿಚಾರ ಏನಂದರೆ, ಸದಾ BJP ಮತ್ತು ಮೋದಿ ಭಜನೆ ಮಾಡುವಂತಹ ಸುವರ್ಣ ನ್ಯೂಸು ದೇವಸ್ಥಾನದ ಹಣವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ವರ್ಕ್ಸ್ ಮತ್ತು ಕ್ರಿಶ್ಚಿಯನ್ ದೇವಾಲಯಗಳಿಗೆ ದಾನ ಮಾಡಿದೆ ಅಂತ ಕೂಡ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದೆ. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ಈ ವಾರ ವೈರಲ್ ಆಗಿದ್ದಾವೆ. ಅವುಗಳಲ್ಲಿ ಪ್ರಮುಖ 3 ಸುಳ್ಳು ಸುದ್ದಿಗಳೇನು ಅಂತ ನಾವು ನೋಡೋಣ. ಮೊದಲನೇ ಪ್ರಮುಖ ಸುಳ್ಳು ಏನಪ್ಪ ಅಂತಂದರೆ, ಮಾರ್ಚ್ 1ರಿಂದ ಶಕ್ತಿ ಯೋಜನೆ ಬಂದ್ ಆಗುತ್ತೆ ಅನ್ನೋದು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿ ಆದಾಗಿಂದ ಅವುಗಳ ಸುತ್ತ ಪದೇ ಪದೇ ಸುಳ್ಳು ಸುದ್ದಿಗಳು ಹರಿದಾಡ್ತಾನೆ ಇದ್ದಾವೆ. ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖ ಯೋಜನೆಯಾದಂತಹ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಒದಗಿಸುವ ಶಕ್ತಿ ಯೋಜನೆಯ ಬಗ್ಗೆ ಅಂತೂ ಕೆಲವು ಮಾಧ್ಯಮಗಳು ಸೇರಿದಂತೆ ಹಲವಾರು ರೀತಿಯ ಜನರು, ಟ್ರೋಲರ್ಗಳು ನಾನಾ ರೀತಿಯಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಬಿಡ್ತಾ ಇದ್ದಾರೆ. ಇದೀಗ ಜಸ್ಟ್ ಕನ್ನಡ ಅನ್ನೋ ನ್ಯೂಸ್ ವೆಬ್ಸೈಟು ಶಕ್ತಿ ಯೋಜನೆ ರದ್ದಾಗಿ ಬಿಡ್ತದೆ ಅಂತ ವರದಿಯನ್ನು ಪ್ರಕಟಿಸಿದೆ. ಆ ವರದಿಯಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್, 2024ರ ಮಾರ್ಚ್ 1ರಿಂದ ಮಹಿಳೆಯರ ಉಚಿತ ಬಸ್ ಪ್ರಯಾಣ ಬಂದ್ ಆಗುತ್ತೆ, ಸರ್ಕಾರದಿಂದ ಮಹಿಳೆಯರಿಗೆ ಬಿಗ್ ಶಾಕ್ ಸುದ್ದಿ ಅಂತ ಸುದ್ದಿಯನ್ನು ವರದಿ ಮಾಡಿದೆ. ನಿಜವಾಗಲೂ ಕೂಡ ಶಕ್ತಿ ಯೋಜನೆ ರದ್ದಾಗುತ್ತಾ ಅಂತ ನೋಡಿದರೆ ಅದು ಸಂಪೂರ್ಣ ಸುಳ್ಳು. ಶಕ್ತಿ ಯೋಜನೆ ರದ್ದಾಗುವ ಬಗ್ಗೆ ಸಾರಿಗೆ ಇಲಾಖೆಯಾಗಲಿ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರಾಗಲಿ ಯಾವುದೇ ರೀತಿಯ ಪ್ರಕಟಣೆ ಅಥವಾ ಮಾಹಿತಿಯನ್ನು ನೀಡಿಲ್ಲ. ಬದಲಾಗಿ 2024ರ ಫೆಬ್ರವರಿ 1ರಂದು ಮಾತನಾಡಿದ್ದಂತಹ ರಾಮಲಿಂಗಾರೆಡ್ಡಿಯವರು, ಶಕ್ತಿ ಯೋಜನೆಯು ನಮ್ಮ ಸರ್ಕಾರದ ಯಶಸ್ವಿ ಯೋಜನೆಗಳಲ್ಲಿ ಒಂದಾಗಿದೆ, ಪ್ರತಿದಿನ ಲಕ್ಷಾಂತರ ಮಹಿಳೆಯರು ಇದರ ಪ್ರಯೋಜನವನ್ನು ಪಡ್ಕೋತಾ ಇದ್ದಾರೆ, ಇನ್ನು 10 ವರ್ಷಗಳ ಕಾಲ ಈ ಯೋಜನೆ ಮುಂದುವರಿಯಲಿದ್ದು ಸಾರ್ವಜನಿಕರು ಯಾವುದೇ ರೀತಿಯ ವದಂತಿಗಳಿಗೆ ಕಿವಿ ಕೊಡಬಾರದು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಶಕ್ತಿ ಯೋಜನೆ ಮಾರ್ಚ್ರಿಂದ ರದ್ದಾಗುತ್ತೆ ಅನ್ನೋದು ಸಂಪೂರ್ಣ ಸುಳ್ಳು. ಇನ್ನು 2ನೇ ಸುಳ್ಳು ಸುದ್ದಿ ಏನಂದರೆ, ಗಾಂಧೀಜಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅನ್ನೋದು. ಮಹಾತ್ಮ ಗಾಂಧಿ ಕುರಿತು ಕೆಲವು ಕೋಮುವಾದಿ ಬಲಪಂಥೀಯರು ನಾನಾ ರೀತಿಯಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಬಿಡ್ತಾನೆ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ಗಾಂಧೀಜಿ ಒಬ್ಬ ಮುಸ್ಲಿಂ ಆಗಿದ್ದರು, ಗಾಂಧೀಜಿಯವರ ತಂದೆ ಕರಮ್ಚಂದ್ ಅವರು ಮುಸ್ಲಿಂ ಭೂ ಮಾಲೀಕರ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಹಣ ಕದ್ದು 3 ವರ್ಷಗಳ ಕಾಲ ತಲೆಮರೆಸ್ಕೊಂಡಿದ್ದರು. ಆಗ ಆ ಮುಸ್ಲಿಂ ಭೂ ಮಾಲೀಕರು ಕರಮಚಂದ್ ಅವರ 4ನೇ ಪತ್ನಿ ಪುತಲಿಬಾಯಿ ಅವರನ್ನು ಕರೆದೊಯ್ದು ತಮ್ಮ ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದರು. ಅದೇ ರೀತಿ ಭಗತ್ ಸಿಂಗ್ ಮತ್ತು ಇತರ ದೇಶಭಕ್ತರನ್ನು ಗಲ್ಲಿಗೇರಿಸುವ ಸಮಯದಲ್ಲಿ ಅವರನ್ನು ಗಲ್ಲಿಗೇರಿಸದಂತೆ ಮಾಡಿದಂತಹ ಮನವಿಗೆ ಗಾಂಧೀಜಿಯವರು ಸಹಿ ಹಾಕಲು ನಿರಾಕರಿಸಿದ್ರು ಮತ್ತು ಟರ್ಕಿಯಲ್ಲಿ ಮುಸ್ಲಿಂ ಖಿಲಾಫತ್ ಚಳುವಳಿಯನ್ನು ಬೆಂಬಲಿಸಿದ್ರು ಅಂತ ಪ್ರತಿಪಾದಿಸಿರುವ ಸಂದೇಶವೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ನಿಜವಾಗ್ಲೂ ಕೂಡ ಈ ಪ್ರತಿಪಾದನೆಗಳೆಲ್ಲವೂ ನಿಜನಾ ಅಂತ ನೋಡಿದರೆ ಆ ಎಲ್ಲ ಪ್ರತಿಪಾದನೆಗಳು ಕೂಡ ಸುಳ್ಳು. ಸತ್ಯ ಏನಂದರೆ, ಗಾಂಧೀಜಿಯವರ ತಂದೆ ಕರಮ್ಚಂದ್ ಗಾಂಧಿಯವರು ಪೋರಬಂದರ್ನ ರಾಜಮನೆತನದ ರಾಜ್ಯಸಭೆಯಲ್ಲಿ ಅಧಿಕಾರಿಯಾಗಿದ್ದರು. ಕರಮ್ಚಂದ್ ಅವರ ಮೊದಲ ಮತ್ತು 2ನೇ ಪತ್ನಿ 2 ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿ ಹೆರಿಗೆ ಸಮಯದಲ್ಲೇ ಸಾವನ್ನಪ್ಪಿದ್ರು. 3ನೇ ಪತ್ನಿ ಕೂಡ ಸಾವನ್ನಪ್ಪಿದ್ರು. ನಂತರದಲ್ಲಿ ಕರಮ್ಚಂದ್ ಗಾಂಧಿಯವರು 1857ರಲ್ಲಿ ಪುತಲಿಬಾಯಿ ಅವರನ್ನು 4ನೇ ವಿವಾಹವಾಗಿದ್ದರು. ಆದ್ದರಿಂದ ಕರಮ್ಚಂದ್ ಅವರು ಮುಸ್ಲಿಂ ಭೂ ಮಾಲೀಕರ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ಎಂಬುದು ಕಲ್ಪಿತ ಸುದ್ದಿಯ ಹೊರತು ನಿಜ ಅಲ್ಲ. ಇನ್ನು ಗಾಂಧಿಯವರ ಕುಟುಂಬ ಹಿಂದೂ ಧರ್ಮದೊಳಗಿನ ಪ್ರಮುಖ ಪಂಥಗಳಲ್ಲಿ ಒಂದಾದಂತಹ ವೈಷ್ಣವ ಧರ್ಮವನ್ನು ಅನುಸರಿಸುತ್ತಿದ್ದರು. ಗಾಂಧೀಜಿಯವರು ಸರ್ವ ಧರ್ಮಗಳ ಕುರಿತು ಸಹಿಷ್ಣುತೆಯ ಭಾವನೆಯನ್ನು ಹೊಂದಿದ್ದರು. ಭಗವದ್ಗೀತೆ, ಬೈಬಲ್, ಕುರಾನ್ ಈ ಎಲ್ಲ ಧರ್ಮ ಗ್ರಂಥಗಳನ್ನು ಅವರು ಓದಿದ್ದರು. ಅವೆಲ್ಲವೂ ಕೂಡ ಅವರ ಆಧ್ಯಾತ್ಮಿಕ ಚಿಂತನೆಗಳ ಮೇಲೆ ಪ್ರಭಾವವನ್ನು ಬೀರಿದವು. ಪುತಲಿಬಾಯಿ ಮೂಲತಃ ಪ್ರಣಾಮಿ ಪಂಥಕ್ಕೆ ಸೇರಿದವರು. ಈ ಪ್ರಣಾಮಿ ಪಂಥವು ಹಿಂದೂ ವೇಷದಲ್ಲಿರುವ ಇಸ್ಲಾಮಿಕ್ ಸಂಘಟನೆ ಎಂದು ಆರೋಪಿಸಲಾಗ್ತಾ ಇದೆ. ಆದರೆ ಪ್ರಣಾಮಿ ಪಂಥ ಎಂದು ಕರೆಯಲ್ಪಡುವ ಹಿಂದೂ ಪಂಥವು ಕೃಷ್ಣನನ್ನು ಪರಮದೇವರೆಂದು ಪೂಜಿಸ್ತಾರೆ ಅನ್ನೋದು ಸತ್ಯ. ಹೀಗಾಗಿ ಪ್ರಣಾಮಿ ಪಂಥ ಹಿಂದೂ ವೇಷದಲ್ಲಿರುವ ಇಸ್ಲಾಮಿಕ್ ಸಂಘಟನೆ ಎಂದು ಹೇಳಿಕೊಳ್ಳುವ ಬಲಪಂಥೀಯ ಬರಹಗಾರ ದಿವಂಗತ ಪ್ರೊಫೆಸರ್ KS ನಾರಾಯಣಾಚಾರ್ಯರವರ
ಪ್ರತಿಪಾದನೆ ಅಪ್ಪಟ ಸುಳ್ಳು. ಇದಲ್ಲದೆ ಭಗತ್ ಸಿಂಗ್ ಮತ್ತು ಸಂಗಾತಿಗಳನ್ನು ಗಲ್ಲಿಗೇರಿಸುವ ಸಮಯದಲ್ಲಿ ಅವರನ್ನು ಗಲ್ಲಿಗೇರಿಸದಂತೆ ಮನವಿಗೆ ಸಹಿ ಹಾಕಲು ಗಾಂಧೀಜಿ ನಿರಾಕರಿಸಿದ್ರು ಅಂತ ಕೂಡ ಆರೋಪಿಸಲಾಗಿದೆ. ಆದರೆ ಗಾಂಧೀಜಿಯವರು ಭಗತ್ ಸಿಂಗ್ ಅವರ ಮರಣದಂಡನೆಯನ್ನು ರದ್ದುಪಡಿಸುವಂತೆ ಕೋರಿ ಅಂದಿನ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರಿಗೆ ಪತ್ರ ಬರೆದಿದ್ರು ಅನ್ನೋದು ವಾಸ್ತವದ ಸಂಗತಿ. ಇನ್ನು ಮೂರನೇ ಸುಳ್ಳು ಸುದ್ದಿ ಏನಂದರೆ 50% ಮೀಸಲಾತಿಯನ್ನು ರದ್ದುಪಡಿಸ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅನ್ನೋದು. ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ 50% ಮೀಸಲಾತಿಯನ್ನು ತೆಗೆದುಹಾಕಲಾಗ್ತದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತ ವರದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದನ್ನೇ ಬಳಸಿಕೊಂಡು ಸಾಕಷ್ಟು ಮಂದಿ ರಾಹುಲ್ ಗಾಂಧಿಯವರು ಮೀಸಲಾತಿ ವಿರೋಧಿಯಾಗಿದ್ದಾರೆ ಅಂತ ಆರೋಪವನ್ನು ಮಾಡಿ ಆ ಸುದ್ದಿಯನ್ನು ಹಂಚಿಕೊಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಮೀಸಲಾತಿ ವಿರುದ್ಧ ರಾಹುಲ್ ಗಾಂಧಿಯವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ನೋಡಿದರೆ ಅದು ಅಪ್ಪಟ ಸುಳ್ಳು. ಭಾರತ್ ಜೋಡೋ ನ್ಯಾಯ ಯಾತ್ರೆ ಜಾರ್ಖಂಡ್ನ ರಾಂಚಿಗೆ ತಲುಪಿದಾಗ ರಾಹುಲ್ ಗಾಂಧಿ ಮಾತನಾಡಿದಂತಹ ಭಾಷಣದ ಹೈಲೈಟ್ಸ್ಗಳನ್ನು NDTV ವರದಿ ಮಾಡಿದೆ. ರಾಂಚಿಯಲ್ಲಿನ ಬುಡಕಟ್ಟು ಮತ್ತು ಹಿಂದುಳಿದ ಸಮುದಾಯಗಳ ಜನರನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಹುಲ್ ಗಾಂಧಿ 50% ಮೀಸಲಾತಿಯ ಮಿತಿಯನ್ನು ತೆಗೆದುಹಾಕಿ ಮೀಸಲಾತಿ ಹೆಚ್ಚಿಸುವ ಬಗ್ಗೆ ಮಾತನಾಡಿದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ ಜಾರ್ಖಂಡ್ಗೆ ತಲುಪುವ ಮುನ್ನವೇ ಅಲ್ಲಿ ಯಾವ ವಿಷಯದ ಕುರಿತು ರಾಹುಲ್ ಗಾಂಧಿ ಮಾತನಾಡ್ತಾರೆ ಅಂತ ಕಾಂಗ್ರೆಸ್ ಪ್ರಕಟಣೆಯನ್ನು ಕೂಡ ಹೊರಡಿಸಿತ್ತು. ಇನ್ನು ರಾಂಚಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿದಂತಹ ಮೀಸಲಾತಿ ಕುರಿತ ಮಾತುಗಳ ಬಗ್ಗೆ ಕನ್ನಡದ nanugauri.com ಕೂಡ ಸ್ಪಷ್ಟವಾದ ವರದಿಯನ್ನು ಪ್ರಕಟಿಸಿದೆ. ಅದರಲ್ಲೂ ಕೂಡ 50% ಮೀಸಲಾತಿ ಮಿತಿಯನ್ನು ತೆಗೆದು ಮೀಸಲಾತಿಯನ್ನು ಹೆಚ್ಚಿಸುವ ಬಗ್ಗೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದರೂ ಕೂಡ ಕೆಲವು ಮಾಧ್ಯಮಗಳು ರಾಹುಲ್ ಗಾಂಧಿಯವರ ಭಾಷಣವನ್ನು ತಿರುಚಿ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಮಾತ್ರ ಅಲ್ಲದೆ ಮೋದಿ ಕೂಡ ಮೀಸಲಾತಿ ವಿರುದ್ಧ ಮಾತನಾಡಿದ್ದಾರೆ ಅಂತ ಸಂಸತ್ನಲ್ಲಿ ಮೋದಿ ಮಾತನಾಡಿದ್ದ ವಿಡಿಯೋವನ್ನು ತಿರುಚಿ ಸುಳ್ಳು ಸುದ್ದಿಯನ್ನು ಹರಿಬಿಡಲಾಗಿದೆ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ ಮೂರು ಸುಳ್ಳುಗಳು. ಇವು ಮಾತ್ರ ಅಲ್ಲದೆ ರಾಜ್ಯದ ಇಂಧನ ಸಚಿವ KJ ಜಾರ್ಜ್ ಅವರ ಮಗಳು ತಾರಾ KJ ಜಾರ್ಜ್ ಅವರು ಕೂಡ ಮೋದಿ ಅವರನ್ನು ಹೊಗಳಿದ್ದಾರೆ ಅಂತ ಸುಳ್ಳು ಸುದ್ದಿ ವೈರಲ್ ಆಗಿದೆ. ಆದರೆ ಸತ್ಯ ಏನಪ್ಪ ಅಂತಂದರೆ ತಾರಾ KJ ಜಾರ್ಜ್ ಅವರು ಇಂಧನ ಸಚಿವ KJ ಜಾರ್ಜ್ ಅವರ ಮಗಳಲ್ಲ. ತಾರಾ ಅವರು ಮಲಯಾಳಂ ಸಿನಿಮಾ ನಿರ್ದೇಶಕ ದಿವಂಗತ KJ ಜಾರ್ಜ್ ಅವರ ಮಗಳು. ಆದರೆ ತಾರಾ ಅವರು KJ ಜಾರ್ಜ್ ಅವರ ಮಗಳು ಅಂತ ತಪ್ಪಾಗಿ ಅರ್ಥೈಸಿಕೊಂಡು ಸುಳ್ಳು ಸುದ್ದಿಯನ್ನು ಹರಿಬಿಡಲಾಗಿದೆ. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ದಿನನಿತ್ಯ ವೈರಲ್ ಆಗ್ತಿರುತ್ತವೆ. ಅವುಗಳನ್ನು ನಂಬೋದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಈ ದಿನ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.